श्री गुरुभ्यो नमः। ಒಮ್ಮೆ ಶರೀಫ್ ಅಜ್ಜವರು ಶಿಶುನಾಳದಿಂದ ಹುಲುಗೂರು ಗ್ರಾಮಕ್ಕೆ ಬರ್ತಾ ಇದ್ದರು। ಬರುವಂತ ಸಂದರ್ಭದೊಳಗೆ ಬಹಳಷ್ಟು ಸಂತೋಷ ಆನಂದದಿಂದ ಎಲ್ಲರನ್ನ ಕರೀತಾ ಇದ್ದರು, ಬರ್ರಿ ಹುಲುಗೂರಿಗೆ ಹೋಗೂರು ಅಂತ। ಎಲ್ಲರಿಗೂ ಆಶ್ಚರ್ಯ ಆಗ್ತಿತ್ತು, ಯಾಕೆ ಶರೀಫ್ ಅಜ್ಜ ಹುಲುಗೂರಿಗೆ ಬರ್ರಿ ಬರ್ರಿ ಅಂತಾನ ಅಂತಂದ್ರೆ, ಯಾರೋ ಒಬ್ಬರು ಕೇಳಿದ್ರು ಯಾಕೆ ಅಜ್ಜ ಎಲ್ಲರನ್ನು ಕರೆಯಕತ್ತಿ ಅಂದ್ರೆ, ಇಲ್ಲಪ್ಪ ಹುಲುಗೂರಿನೊಳಗೆ ಕಾದರ್ಲಿಂಗ ಗುರುಗಳು ಅದಾರ, ಅವರ ದರ್ಶನಕ್ಕೆ ಹೋಗೋದು ನನಗೆ ಭಾಳ ಸಂತೋಷ, ಅದಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೊಂಟನಿ ಅಂತಂದಾಗ, ಆ ಶರೀಫ್ ಅಜ್ಜ ಅಷ್ಟು ಆನಂದದಿಂದ ಹುಲುಗೂರನ್ನು ಪ್ರೀತಿಸ್ತಾ ಇದ್ದರು। ಅದಕ್ಕೆ ಅವರು ಬರ್ತಾ ಬರ್ತಾ ನಡ್ಕೊಂತ ಬರುಬೇಕಾರೆ ಬರುಬೇಕಾರೆ ಆ ಒಂದು ಹಾಡು ಹೇಳ್ಕೊತ ಬರ್ತಿದ್ರು ಅವರು, ನಡೆಯೋ ದೇವರ ಚಾಕರಿಗೆ ಮುಕ್ತಿ ಗೊಡೆಯ ಕಾದರ ಲಿಂಗ ನೆಲಶಿರ್ಪಗಿರಿಗೆ, ಎಡಕ್ಕೆ ಬಲಕ್ಕೆ ನೋಡು ತಲಿ ಷಣ್ಮುಖ ಒಡಲೊಳಗೆ ತನ್ನವ ಸೇರಿಸಿ, ಕಡು ವಿಷಯ ಕರುಣಾಬ್ಧಿಗಳ ಕೈ ಹೊಡೆ ಹೊಡೆದು ಮುಂದಕ್ಕೆ ಓಡು ತೋಡುತ್ತ ನಡೆಯೋ ದೇವರ ಚಾಕರಿಗೆ, ಬಯಲೊಳು ಬಯಲ ಹುಟ್ಟಿಸಿದ ನಿರ್ಭಯಲಿನೊಳು ತನ್ನ ಆಲಯ ಕಟ್ಟಿಸಿದ, ಭವನಿವಾರಣ ಭಕ್ತವತ್ಸಲ ಅಹುದೆನಿಸಿ ನಿಶ್ಚಯಿಸಿ ಮನದೋಳ್ ತವಕತೂರ್ಯದ ಲಕ್ಷ್ಯದಿಂದಲೇ ಭವಸಮುದ್ರವ ದಾಂಟು ದಾಂಟುತ ನಡೆಯೋ ದೇವರ ಚಾಕರಿಗೆ ಮುಕ್ತಿಗೊಡೆಯ ಕಾದರಲಿಂಗ ನೆಲಶಿರ್ಪಗಿರಿಗೆ, ಆ ಮಹಾಮಹಿಮ ಪೇಳಿದನು ಈ ಭೂಮಿಯೋಳ್ ಹುಲಗೂರು ಗ್ರಾಮಕ್ಕಿಳಿದು ನಾಮರೂಪ ಕ್ರಿಯಾಕಲಾಪದಿ ಸೀಮೆಯನ್ನು ಗೆಲಿದಂಥ ಸ್ವಾಮಿಯ ನೇಮ ಹಿಡಿದ ಆತ್ಮನೋಳ್ ಭಜಿಸುತ ಕಾಮ ಕ್ರೋಧವ ಕಾಲಿಲೊದೆಯುತ ನಡೆಯೋ ದೇವರ ಚಾಕರಿಗೆ ಮುಕ್ತಿಗೆ ಒಡೆಯ ಕಾದರಲಿಂಗ ನೆಲಶಿರ್ಪಗಿರಿಗೆ, ಜೀವ ಪರಮರೊಂದುಗೂಡಿ ಅನುಭಾವದಿ ಸಾಯುಜ್ಯ ಪದವಿಯ ಬೇಡಿ ಕಾಯಿ ಸಕ್ಕರಿ ಊದ ನೀಡುತ ಜಿಹ್ವೆಯೋಳು ಮಂತ್ರವನ್ನು ಜಪಿಸುತ ಠಾವು ಶಿಶುನಾಳಿಂದ ಹೊರಟು ಮಾಯೆಯನ್ನು ಮುರಿದೊತ್ತಿ ಮೋಜಿಲೆ ನಡೆಯೋ ದೇವರ ಚಾಕರಿಗೆ ಮುಕ್ತಿಗೆ ಒಡೆಯ ಕಾದರಲಿಂಗ ನೆಲಶಿರ್ಪಗಿರಿಗೆ ಅಂಥೇಳಿ ಅತ್ಯಂತ ಸಂತೋಷದಿಂದ ಹಾಡುತ್ತಾ 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 ಆ ಶರೀಫ್ ಅಜ್ಜವರು ಆ ಹುಲುಗೂರು ಗ್ರಾಮಕ್ಕೆ ಬರ್ತಿದ್ರು। ಯಾಕೆ ಬರ್ತಿದ್ರು ಅಂದ್ರೆ, ಶರೀಫ್ ಅಜ್ಜವರು ಹುಟ್ಟುವಂಗ ಆಶೀರ್ವಾದವನ್ನು ಮಾಡಿದವರ ಕಾದರಲಿಂಗ ಗುರುಗಳು, ಅದಕ್ಕಾಗಿ ಅವರ ಒಂದು ಜನ್ಮದ ಪೂರ್ವ ಜನ್ಮದ ಒಂದು ಸಿದ್ಧಾಂತವು ಸಹಿತ ಇದೆ। ಒಂದು ಸಾರಿ ಶರೀಫ್ ಅಜ್ಜವರು ತಂದೆ ತಾಯಿಗಳಾಗಿರ್ತಕ್ಕಂಥ ಇಮಾಮ್ ಸಾಹೇಬರು ಹಜ್ಜುಮಾದೇವಿಯವರು ಕಾದರ್ಲಿಂಗ ಗುರುಗಳ ಹತ್ತಿರ ಬಂದು ದೀರ್ಘದಂಡ ಪ್ರಣಾಮಗಳನ್ನು ಹಾಕಿ ಬೇಡ್ಕೊಳ್ತಾರೆ, ಗುರುದೇವ ನಮಗೆ ಮಕ್ಕಳ ಭಾಗ್ಯ ಇಲ್ಲ ಅಂದಾಗ ಆ ಕರುಣಾದೃಷ್ಟಿಯಿಂದ ನೋಡಿರ್ತಕ್ಕಂಥ ಕಾದರ್ಲಿಂಗರು ಆಶೀರ್ವಾದವನ್ನು ಮಾಡ್ತಾರೆ। ಬರೀ ಆಶೀರ್ವಾದವನ್ನು ಪಡೆದುಕೊಂಡು ಹೋಗೋದಿಲ್ಲ ದಂಪತಿಗಳು, ಮರನೇ ದಿವಸದಿಂದ ಆ ಕಾದರ್ಲಿಂಗರು ವಾಸ ಮಾಡ್ತಕ್ಕಂಥ ದರ್ಗಾಕ ಬೆಳಿಗ್ಗೆ 4 ಗಂಟೆಗೆ ಶಿಶ್ನಾಳದಿಂದ ಬಂದು ಆ ದರ್ಗಾದ ಕಸವನ್ನೆಲ್ಲವನ್ನು ಗುಡಿಸಿ ನೀರು ಚಳಿ ಹೊಡೆದು ಹೋಗ್ತಾಯಿದ್ರು। ಹೀಗೆ ಒಂದಲ್ಲ ಎರಡಲ್ಲ 3 ವರ್ಷ ಸೇವೆಯನ್ನು ಮಾಡಿದರು। ಸೇವೆಯನ್ನು ಮಾಡಿದ ನಂತರ ಆ ಗುರುಗಳಿಗೆ ಆಶ್ಚರ್ಯ ಆಗ್ತದೆ, ಯಾರು ನಾವು ಎದ್ದು ಬರುಗೂಡದ, ಇಲ್ಲಿ ಯಾರು ಬಂದು ಈ ದರ್ಗಾದ ಒಂದು ಮುಂಭಾಗವನ್ನು ಸ್ವಚ್ಛ ಮಾಡ್ತಾರಂಥೇಳಿ ಒಂದು ದಿನ ನೋಡಬೇಕಂಥೇಳಿ ನಿಂತಹ ಸಂದರ್ಭದೊಳಗೆ ಅಲ್ಲಿ ಇಮಾಮ್ ಸಾಹೇಬರು ಹಜ್ಜುಮಾ ತಾಯಿ ಬಂದು ಆ ಒಂದು ದರ್ಗಾದ ಮುಂದೆ ಆ ಕಸವನ್ನು ಹೊಡೆದು ನೀರು ಚಳಿಯನ್ನು ಹೊಡೆದು ಹೋಗ್ತಾಯಿದ್ರು। ಆವಾಗ ಇಮಾಮ್ ಸಾಹೇಬರನ್ನು ನೋಡಿ ಕಾದರ್ಲಿಂಗ ಗುರುಗಳು ಅಂತಾರೆ, ಇಮಾಮ್ ಸಾಹೇಬರ ಏನು ಬೇಕು ಕೇಳ್ರಿ ಅಂದಾಗ ಇಮಾಮ್ ಸಾಹೇಬರು ನಾಚಿಕೊಂತಾರೆ, ಆದ್ರೆ ತಾಯಿಯ ಕರುಳು ಒಳಗೆ ಮಗ ಇಲ್ಲ ಅಂತಕ್ಕಂಥ ದುಃಖವನ್ನು ತೋಡ್ಕೊಂಡಾಗ ದಿವ್ಯ ದೃಷ್ಟಿಯಿಂದ ನೋಡಿರ್ತಕ್ಕಂಥ ಕಾದರ್ಲಿಂಗ ಗುರುಗಳಿಗೆ ಎಲ್ಲ ಗೊತ್ತಾಗ್ತದೆ। ಆವಾಗ ಆ ಹಜ್ಜುಮಾದೇವಿಗೆ ಆಶೀರ್ವಾದವನ್ನು ಮಾಡ್ತಾರೆ ದಂಪತಿಗಳಿಗೆ, ವರ್ಷ ತುಂಬುವುದರೊಳಗೆ ನಿಮಗೆ ಒಂದು ಗಂಡು ಮಗ ಹುಡ್ತಾನ, ಆ ಗಂಡು ಕೂಸು ಈ ಜಗತ್ತಿನಲ್ಲಿ ಸೂರ್ಯ ಚಂದ್ರ ಇರುವವರೆಗೆ ಅತ್ಯಂತ ದೊಡ್ಡ ಮಹಾನ್ ಶರಣನಾಗಿ ಸಂತನಾಗಿ ಮೆರೀತಾನ, ಅಂತಹ ಸತ್ಪುತ್ರ ನಿಮಗೆ ಹುಟ್ಟುತ್ತಾನ ಅಂಥೇಳಿ ಅಖಂಡವಾದ ಆಶೀರ್ವಾದವನ್ನು ಆ ಕಾದರ್ಲಿಂಗ ಗುರುಗಳು ಮಾಡಿದ್ದಕ್ಕೆ ಅವರ ಗರ್ಭದಲ್ಲಿಯೇ ಸಂತ ಶಿಶುನಾಳ ಶರೀಫರು ಜನಿಸಿ ಈ ಕನ್ನಡ ನಾಡಿನ ಅತ್ಯಂತ ಶ್ರೇಷ್ಠ ಶರಣರಾಗಿ ಜನಿಸಿ ಸಂತರಾಗಿ ಕನ್ನಡದ ಕಬೀರರಾಗಿ ಅನೇಕ ತತ್ವ ಪದಗಳನ್ನು ನಮ್ಮ ನಿಮ್ಮೆಲ್ಲರ ಬಾಯೊಳಗೆ ಹಾಡಲಿಕ್ಕೆ ಬಿಟ್ಟಂತಹ ಆ ಸಂತ ಶಿಶುನಾಳ ಶರೀಫರು ಆ ಒಂದು ಹುಟ್ಟಿಗೆ ಈ ಒಂದು ಪೂರ್ವಕತೆ ಆಧಾರವಾಗಿತ್ತು। ಅದಕ್ಕಾಗಿ ಆ ಶಿಶುನಾಳ ಶರೀಫ್ ಅಜ್ಜವರು ಹುಲುಗೂರಿಗೆ ಬರ್ಬೇಕಂತಂದ್ರೆ ಬಹಳ ಆನಂದದಿಂದ ಬರ್ತಾಯಿದ್ರು, ಬಹಳ ಸಂತೋಷದಿಂದ ಬರ್ತಾಯಿದ್ರು। ಯಾಕಂದರೆ ಅಲ್ಲಿ ನಮಗೆ ಮುಕ್ತಿಯನ್ನು ಕರುಣಿಸತಕ್ಕಂಥ ಆ ಮುಕ್ತಿಗೆ ಒಡೆಯನಾಗಿರ್ತಕ್ಕಂಥ ಕಾದರ್ಲಿಂಗ ಗುರುಗಳು ಅದಾರ, ಕಾದರ್ಲಿಂಗ ಗುರುಗಳ ಸೇವೆಯನ್ನು ಕಾದರ್ಲಿಂಗ ಗುರುಗಳ ಒಂದು ಭಕ್ತಿಯನ್ನು
ಕಾದರ್ಲಿಂಗ ಗುರುಗಳನ್ನು ನಾವು ಒಲಿಸಿಕೊಳ್ಳಬೇಕು ಅಂಥೇಳಿ ಅತ್ಯಂತ ಸಂತಸದಿಂದ ಬರ್ತಾಯಿದ್ರು. ಬರುವಾಗ ಈ ಹಾಡನ್ನು ಶರೀಫಜ್ಜವರು ಹಾಡ್ಕೊತ ಬರ್ತಾಯಿದ್ರು ಅಂತಕ್ಕಂಥ ಒಂದು ವಿಷಯ ಬರುವಂಥದ್ದಾಗಿದೆ. ಆದ್ದರಿಂದ ಹರಗುರು ಚರಮೂರ್ತಿಗಳು ಸಹಿತ ಗುರುವಿನಲ್ಲಿ ಮಹಾಗುರುವಿನ ಸೇವೆಯನ್ನು ಮಾಡಿ ಗುರುವಿನ ಸೇವೆಯನ್ನು ಮಾಡಿದವರು ಗುರುಗಳಾಗಿ ಹೋದಂಥ ಇತಿಹಾಸ ಈ ಸಂತ ಶಿಶುನಾಳ ಶರೀಫರ ಜೀವನದಲ್ಲಿ ಬರುವಂಥದ್ದಾಗಿದೆ ಅಂತ ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೀನಿ.